ಅದಕ್ಕೆ ನಾನು ಬಂದು ನನಗೆ ಅವರು ಇಷ್ಟೊಂದು ಬಹುಮಾನಿಸಿದ್ದಕ್ಕೆ, ನನ್ನನ್ನು ಕರೆದದಕ್ಕೆ ನಾನು ಅವರಿಗೆ ವಂದಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಆಖಿರದ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಲ್ಹಮ್ದುಲಿಲ್ಲಾಹ್, ನಮ್ಮ ವೇದಿಕೆಗೆ ಅತ್ಯಂತ ದೊಡ್ಡ ಒಂದು ಅನುಗ್ರಹವಾಗಿ ಶೇಖನ ಬೇಕಲ್ ಉಸ್ತಾದ್ ಆಗಮಿಸಿದ್ದಾರೆ. ಕರ್ನಾಟಕ ಜಮ್ಇಯ್ಯತ್ ಉಲಮಾಯಿ ಅಹ್ಲಿ ಸುನ್ನತಿ ವಲ್ ಜಮಾಅತಿನ ಅಧ್ಯಕ್ಷರು, ದಕ್ಷಿಣ ಕನ್ನಡ, ಉಡುಪಿ, ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ, ಕಾಸರಗೋಡು ಜಿಲ್ಲೆಗಳ ನೂರಾರು ಮೊಹಲ್ಲಾಗಳ ಖಾಸಿಗಳು, ನಾಡಿನ ಪ್ರಮುಖ ವಿದ್ವಾಂಸರು ಆಗಿರುವ ಶೇಖನ ಬೇಕಲ್ ಉಸ್ತಾದ್ ಎಲ್ಲ ಸಂದರ್ಭಗಳಲ್ಲೂ ಕೂಡ ಮರ್ಕಜುಲ್ ಹುದಾದೊಂದಿಗೆ ಅತ್ಯಂತ ಹತ್ತಿರದ ಸಂಬಂಧವನ್ನು ಇಟ್ಟುಕೊಂಡವರು. ಕರ್ನಾಟಕ ಜಮ್ಇಯ್ಯತ್ ಉಲಮಾದ ಅಧ್ಯಕ್ಷರು, ಈ ಮರ್ಕಜುಲ್ ಹುದಾದ ಸಂವಿಧಾನದ ಪ್ರಕಾರ ಇದರ ಖಾಯಂ ಸಲಹಾ ಸಮಿತಿಯ ಸದಸ್ಯರು ಕೂಡ ಆಗಿರ್ತಾರೆ. ಆ ನಿಟ್ಟಿನಲ್ಲಿ ಶೇಖನ ಬೇಕಲ್ ಉಸ್ತಾದ್ ಅವರ ಈ ಉಪಸ್ಥಿತಿಯನ್ನು ಈ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಶೇಖನ ಬೇಕಲ್ ಉಸ್ತಾದ್ ಅವರಿಗೆ ಎಲ್ಲ ರೀತಿಯ ಆಯುರಾರೋಗ್ಯ ಆಫಿಯತ್ತನ್ನು ನಾವು ಅಲ್ಲಾಹನೊಂದಿಗೆ ಬೇಡುತ್ತಾ ಇದ್ದೇವೆ. ಕುಮ್ರ ಈ ಊರಿನೊಂದಿಗೂ ಕೂಡ ಬೇಕಲ್ ಉಸ್ತಾದ್ ಅವರಿಗೆ ಅತ್ಯಂತ ಹತ್ತಿರದ ಸಂಬಂಧ ಇದೆ. 8ನೇ ತಾರೀಕು ನವೆಂಬರ್ ಆದಿತ್ಯವಾರ ಅಪರಾಹ್ನ 2 ಗಂಟೆಗೆ ಶೇಖ್ ಮಲೆಯ ಮರ್ಕಸ್ ಸಭಾಂಗಣದಲ್ಲೇ ಮರ್ಕಸ್ ಡೆವಲಪ್ಮೆಂಟ್ ಕಮಿಟಿ ವತಿಯಿಂದ ಬೇಕಲ್ ಉಸ್ತಾದ್ ಅವರಿಂದ ಕ್ಲಾಸ್ ನಡೆಯಲಿಕ್ಕಿದೆ. ಇನ್ಶಾ ಅಲ್ಲಾ ಅದರಲ್ಲಿ ಮಹಿಳೆಯರು ಮಹನೀಯರು ಭಾಗವಹಿಸುವಂತಹ ಸಾರ್ವಜನಿಕ ಧಾರ್ಮಿಕ ಕ್ಲಾಸ್ನಲ್ಲಿ ಶೇಖನ ಬೇಕಲ್ ಉಸ್ತಾದ್ ನವೆಂಬರ್ 8ರಂದು ಭಾಗವಹಿಸ್ತಾ ಇದ್ದಾರೆ. ಉಸ್ತಾದರವರ ಸಂಪೂರ್ಣವಾದ ಉಪಸ್ಥಿತಿಯನ್ನು ಈ ಸಂದರ್ಭದಲ್ಲಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಇದೀಗ ನಮ್ಮ ಮುಂದೆ ಶುಭಾಶಯವನ್ನು ಸಲ್ಲಿಸಿ ಮಾತನಾಡಲಿಕ್ಕಿದ್ದಾರೆ KP ಅಹಮದಾಜಿ ಆಕರ್ಷನ್. KP ಅಹಮದಾಜಿ ಆಕರ್ಷನ್ ಅವರು ಇದೇ ಕುಂಬರದವರು. ಅವರು ಅನೇಕ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳ ಮುಂಚೂಣಿ ನಾಯಕರು. ಮರ್ಕಜುಲ್ ಹುದಾದ ಪ್ರಾರಂಭ ಕಾಲದಿಂದಲೇ ಇದರ ಇತಿಹಾಸಿಗಳು ಸಹಕಾರಿಗಳು. KP ಅಹಮದ್ ಹಾಜಿ ಅವರನ್ನು ಆದರಪೂರ್ವಕ 2 ಮಾತಿಗಾಗಿ ಆಹ್ವಾನಿಸ್ತೇನೆ. السلام عليكم ورحمة الله وبركاته. بسم الله الرحمن الرحيم. الحمد لله رب العالمين والصلاة والسلام على أشرف المرسلين. ವೇದಿಕೆ ಕೇಳಿರುವಂತಹ ಶೇಖನ ಬೇಕಾಲ ಉಸ್ತಾದ್ ರವರೇ, ನನ್ನ ಆತ್ಮೀಯರು, ಹಿರಿಯರು, ಅದೇ ರೀತಿ ಈ ಸಂಸ್ಥೆಯ ಅಧ್ಯಕ್ಷರಾದ ಮಾನ್ಯ ಸೈಯದ್ ಇಸ್ಮಾಯಿಲ್ ತಂಗಳ್ರವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಸಾದಾತುಗಳೇ, ಗೌರವಾನ್ವಿತ ಉಲೇಮಾಗಳೇ, ಉಮರಾಗಳೇ, ನೆರೆದಿರುವಂತಹ ಎಲ್ಲ ಹಿರಿಯ ಕಿರಿಯ ಸಹೋದರ ಸಹೋದರಿಯರೇ, ಅಲ್ಹಮ್ದುಲಿಲ್ಲಾ ಅಲ್ಲಾಹು ಸುಬ್ಹಾನಹು ವ ತಾಲಾನನ್ನು ಪ್ರಥಮವಾಗಿ ಸ್ತುತಿಸ್ತಾ ಇದ್ದೇನೆ. ಇವತ್ತೊಂದು ಅರ್ಥಪೂರ್ಣವಾದ ಸಭೆಯಲ್ಲಿ ನಾವು ಸೇರಿದ್ದೇವೆ. ಯಾಕೆ ಅರ್ಥಪೂರ್ಣವಾದ ಒಂದು ಸಭೆ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಅಂತ ಹೇಳಿದರೆ, ಒಬ್ಬ ಮನುಷ್ಯ ತನ್ನ ಜೀವಿತ ಕಾಲದಲ್ಲಿ ಮಾಡಿದಂತಹ ಕಾರ್ಯಗಳು, ಅವನ ಮರಣಾನಂತರವೂ ಕೂಡ ನೆನಪಿನಲ್ಲಿಡಬೇಕಾದಂತಹ ಒಂದು ವಿಷಯವಾಗಿ ಮಾರ್ಪಟ್ಟಾಗ ಅವರನ್ನು ಸ್ಮರಿಸಬೇಕಾದ್ದು, ಅವರಿಗೆ ಬೇಕಾಗಿ ದುಆಗಳನ್ನು ಮಾಡಬೇಕಾದ್ದು, ಮಾಡಬೇಕಾದಂತಹ ಕರ್ತವ್ಯ ಎಲ್ಲ ಮುಸಲ್ಮಾನರ ಮೇಲೆ ಇರುವಂತಹ ಒಂದು ವಿಷಯವಾಗಿದೆ. ಆ ನಿಟ್ಟಿನಲ್ಲಿ ಮಾನ್ಯ ಮರ್ಹೂಮ್ ಉಸ್ಮಾನ್ ಹಾಜಿಯವರ ಒಂದು ಜೀವನ ಕ್ರಮ, ಅವರು ಮಾಡಿದಂತಹ ಸೇವೆ, ತ್ಯಾಗ, ಇದನ್ನು ಸ್ಮರಿಸುವಂತಹ ಒಂದು ಕಾರ್ಯಕ್ರಮ ಇವತ್ತು ನಡೆಯುತ್ತಾ ಇರುವುದು, ಅದು ಅರ್ಥಪೂರ್ಣವಾದ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಅವರ ವ್ಯಕ್ತಿತ್ವದ ಬಗ್ಗೆ,
ಹೆಚ್ಚಿಗೆ ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ. ಯಾಕೆಂತ ಹೇಳಿದರೆ ಈ ಆಸುಪಾಸಿನ ಪ್ರತಿಯೊಬ್ಬರು ವೇದಿಕೆಯಲ್ಲಿ ಇರುವಂತಹ ಎಲ್ಲ ಗೌರವಾನ್ವಿತರು ಅವರನ್ನು ನಿಕಟದಲ್ಲಿ ಪರಿಚಯ ಇರುವಂತಹ ವ್ಯಕ್ತಿಗಳು. ಆದರೂ ನನಗೆ ಅನೇಕ ವರ್ಷಗಳಿಂದ ಅವರ ಬಗ್ಗೆ ಗೊತ್ತು. ಸುಮಾರು 25 ವರ್ಷಗಳ ಹಿಂದೆ ಅನ್ಸಾರುದ್ದೀನ್ ಎಜುಕೇಷನ್ ಟ್ರಸ್ಟ್ ನಾನು ಸ್ಥಾಪನೆ ಮಾಡಿದಾಗ ಅದರಲ್ಲೂ ಕೂಡ ಅವರನ್ನು ಸದಸ್ಯನಾಗಿ ಸೇರಿಸಿದ್ದೆ. ಅದೇ ರೀತಿ ಜಮ್ಯತ್ತುಲ್ ಫಲಾದವನ್ನು ಸ್ಥಾಪನೆ ಮಾಡಿದಾಗ ಕೂಡ ಅವರನ್ನು ನಾನು ನಮ್ಮ ಸಮಿತಿಗೆ ಕರೆದು ಸೇರಿಸಿದ್ದೆ. ಆವತ್ತಿನಿಂದ ಸುಮಾರು 25 ವರ್ಷಗಳ ಒಡನಾಟದಿಂದ ನನಗೆ ಅವರ ವ್ಯಕ್ತಿತ್ವದ ಪರಿಚಯ ಇದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ಹೆಚ್ಚಿನ ಜನರು ತಿಳ್ಕೊಳ್ಳೋದು ಅವರ ಮರಣಾನಂತರ. ಅವರು ಇದ್ದಿದ್ರೆ ಇಂತಹ ಕಾರ್ಯಕ್ರಮ ಅವರು ಸುಲಭವಾಗಿ ಮಾಡ್ತಿದ್ರು. ಇದಕ್ಕೆಲ್ಲ ಅವರ ತುಂಬ ಸಪೋರ್ಟ್ ಇರ್ತಿತ್ತು ಅಂತ ಹೇಳುವ ಭಾವನೆ ಬರುವುದು ಆ ನಂತರ. ಅವರಿಗೆ ಒಂದು ಇಚ್ಛಾಶಕ್ತಿ ಇತ್ತು. ಒಂದು ಕೆಲಸವನ್ನು ಉದ್ದೇಶಿಸಿದಾಗ, ಒಂದು ಕೆಲಸವನ್ನು ಮಾಡಲು ಉದ್ದೇಶಿಸಿದಾಗ, ಒಂದು ಕರ್ತವ್ಯವನ್ನು ನಿಭಾಯಿಸುವಲ್ಲಿ ಅದನ್ನು ಪರಿಪೂರ್ಣವಾಗಿ ಪೂರ್ತಿಗೊಳಿಸಬೇಕು ಅಂತ ಹೇಳುವ ಒಂದು ಇಚ್ಛಾಶಕ್ತಿ ಅವರ ಹತ್ರ ಇತ್ತು. ಒಬ್ಬ ನಾಯಕನಿಗೆ ಬೇಕಾದಂತಹ ಒಂದು ಗುಣಗಳಲ್ಲಿ ಅದು ಕೂಡ ಒಂದು. ಆದ್ದರಿಂದ ಅವರು ಹಿಡಿದಂತಹ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ರು ಅಂತೇಳಿ ನನ್ನ ಭಾವನೆ. ಹೆಚ್ಚಿಗೆ ಅವರ ಬಗ್ಗೆ ಹೇಳಲಿಕ್ಕೆ ಉದ್ದೇಶಿಸುವುದಿಲ್ಲ. ಯಾಕೆಂತ ಹೇಳಿದರೆ ಪ್ರತಿಯೊಬ್ಬರೂ ಅವರ ಬಗ್ಗೆ ಅರಿತವರು, ಹಾಗೂ ಅವರ ಇತರ ಗುಣಗಳ ಬಗ್ಗೆಯೂ ಕೂಡ ಹೇಳಲಿಕ್ಕೆ ಎಲ್ಲರೂ ಕೂಡ ಇದ್ದಾರೆ. ಅದೇ ರೀತಿ ಇವತ್ತು ಇನ್ನೊಂದು ವ್ಯಕ್ತಿತ್ವವನ್ನು ನಾವು ಕಾಣ್ತಾ ಇದ್ದೇವೆ, ಇಲ್ಲಿ ಸ್ಮರಿಸ್ತಾ ಇದ್ದೇವೆ, ಮಾನ್ಯ ತಂಗಳ್ರವರು, ಮಲಹರ್ನ ಸಂಸ್ಥೆಯ ಸ್ಥಾಪಕರು. ಆ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ ಆ ಸಮಯದಲ್ಲಿ ನನ್ನನ್ನು ಕರೆದು ನನ್ನನ್ನು ತೋರಿಸಿ ನಿಮ್ಮಿಂದ ಪೂರ್ತಿಯಾದ ಸಹಾಯ ಈ ಒಂದು ಸಂಸ್ಥೆಗೆ ಬೇಕು ಅಂತ ಹೇಳಿ ನನ್ನ ಹತ್ರ ಹೇಳಿದ್ರವರು ಅವರು. ಅವರ ಒಂದು ಧೀಮಂತ ವ್ಯಕ್ತಿತ್ವ, ಅವರನ್ನು ಕಾಣುವಾಗಲೇ ಒಂದು ಗೌರವವನ್ನು ಕೊಡುವಂತಹ ವ್ಯಕ್ತಿತ್ವ ಅವರದು. ಅವರು ಹೇಗೆ ಬಾಹ್ಯವಾಗಿ ಕಾಣುತ್ತಿದ್ರೋ ಆಂತರಿಕವಾಗಿ ಕೂಡ ಅವರ ಮನಸ್ಸು ಅದೇ ರೀತಿ ಇತ್ತು. ಅವರ ಬಗ್ಗೆ ಕೂಡ ಹೆಚ್ಚಿನದು ನಾನು ಹೇಳಲಿಕ್ಕೆ ಇಚ್ಛಿಸುವುದಿಲ್ಲ. ಯಾಕಂಥೇಳಿದರೆ ಅತಿದೊಡ್ಡ ವಿದ್ವಾಂಸರು ಕೂಡ ಅವರು. ಅವರ ಶಿಷ್ಯ ಪರಂಪರೆಗಳನ್ನು ಅವರು ಬಿಟ್ಟು ಹೋಗಿದ್ದಾರೆ, ಅದೇ ದೊಡ್ಡ ಆಸ್ತಿ ಅವರಿಗೆ. ಇವತ್ತು ಯಾವುದೇ ನಾಯಕರುಗಳಾಗಲಿ, ಸಮುದಾಯದ ಯಾವುದೇ ನಾಯಕರುಗಳಾಗಲಿ ಇಲ್ಲಿ ಮಾಡಲಿಕ್ಕೆ ಉದ್ದೇಶಿಸುವುದೇನಂತ ಹೇಳಿದರೆ ಅಲ್ಲಾಹು ಸುಬ್ಹಾನಹು ತಾಲನ ಪರಿಶುದ್ಧ ದೀನನ್ನು ಇಲ್ಲಿ ನೆಲೆ ನಿಲ್ಲಿಸುವಂತಹ ಕಾರ್ಯಕ್ರಮಗಳನ್ನು ಮಾಡುವಂತಹ ಕೆಲಸ. ಈ ಕಾರ್ಯಕ್ರಮಗಳನ್ನು ಹಾಕುವಲ್ಲಿ ಸಫಲರಾದವರನ್ನು ನಾವೀಗ ನೆನಪಿಸ್ತಾ ಇದ್ದೇವೆ. ಅದರಿಂದಾಗಿ ಇವತ್ತು ಮುಂದಿನ ಜನಾಂಗವು, ಮುಂದಿನ ಸಮುದಾಯದ ನಮ್ಮ ಮುಂದಿನ ಪೀಳಿಗೆಯು ಸಂಸ್ಕೃತಿಯತ್ತ, ಅದೇ ರೀತಿ ಧರ್ಮದ ಚೌಕಟ್ಟಿನೊಳಗಡೆ ಜೀವಿಸುವಂತಹ ವ್ಯಕ್ತಿಗಳನ್ನಾಗಿ ಮಾರ್ಪಡಿಸುವಲ್ಲಿ ಬಹಳ ಹಿರಿದಾದ ಸೇವೆ
ಈ ಒಂದು ಸಂಸ್ಥೆ ಆಗಿರ್ಬೋದು, ಅದೇ ರೀತಿ ಇನ್ನಿತರ ಸಂಸ್ಥೆಗಳಾಗಿರ್ಬೋದು ಮಾಡುತ್ತಾ ಇದೆ ಅಂತ ಹೇಳುವುದು ತುಂಬ ಸಂತೋಷದಾಯಕವಾದ ವಿಷಯವಾಗಿದೆ. ಈ ನಿಟ್ಟಿನಲ್ಲಿ ಮರ್ಹಜುಲ್ ಹುದಾ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ. ಅದೇ ರೀತಿ ಸುಮಾರು 15 ವರ್ಷಗಳಿಂದ ಇಲ್ಲಿ ವಿದ್ಯಾಭ್ಯಾಸವನ್ನು ಹೊಂದಿದಂತಹ ಮಾತೆಯರು, ಅವರ ಕುಟುಂಬ ಮಾತ್ರವಲ್ಲ ಪರಿಸರವನ್ನು ಕೂಡ ಇಸ್ಲಾಮೀಕರಣವನ್ನು ಮಾಡುವಲ್ಲಿ, ಅಂದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಏನೊಂದು ಸುನ್ನತ್ತುಗಳು ಕಾರ್ಯಕ್ರಮಗಳು ಅವರು ಯಾವ ರೀತಿಯಲ್ಲಿ ತಿಳಿಸಿ ಹೋಗಿದ್ದಾರೆ ಅದನ್ನು ಪ್ರಕಾಶಮಾನವಾಗಿ ಮಾಡುವಂತಹ ವ್ಯವಸ್ಥೆಯನ್ನು ಮಾಡುವಲ್ಲಿ ಸಫಲರಾಗಲಿ ಅಂತ ಹೇಳುತ್ತಾ ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವಾಖಿರ್ ದಅವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್. ಮರ್ಹೂಮ್ ಮಿತ್ತೂರ್ ಹುಸ್ಮಾನ್ ಹಾಜಿಯವರೊಂದಿಗಿನ ಮಧುರ ಬಾಂಧವ್ಯದ ನೆನಪಿಯ ನೆನಪಿನ ಬುತ್ತಿಯನ್ನು ಸಭೆಯಲ್ಲಿ ಬಿಚ್ಚಿಡುತ್ತಾ ಅಗಲಿದ ಎಲ್ಲ ಉಲಮಾಗಳನ್ನು ಉಮರಾಗಳನ್ನು ನೆನಪಿಸುತ್ತಾ ಸಂಸ್ಥೆಗೆ ಶುಭ ಹಾರೈಸಿದ ಕರ್ನಾಟಕ ಇಸ್ಲಾಮಿಕ್ ಅಕಾಡೆಮಿ